ಹಾಯ್ ಸ್ನೇಹಿತರೆ, ಇಂದು ನನ್ನ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಮೆರಿಕನ್ ಬೈಸನ್ ಬಗ್ಗೆ ಕಲಿಯಲಿದ್ದೇವೆ. ಕಾಡೆಮ್ಮೆಯು ಗ್ರೇಟ್ ಪ್ಲೇನ್ಸ್ ಮತ್ತು ಓಲ್ಡ್ ವೆಸ್ಟ್ನ ಸಾಂಪ್ರದಾಯಿಕ ಚಿತ್ರವಾಗಿದೆ. ಅವು ಬೃಹತ್ ಗಾತ್ರದ ಶಾಗಿ ಮೃಗಗಳು ಮತ್ತು ಉತ್ತರ ಅಮೆರಿಕಾದಲ್ಲಿನ ಅತ್ಯಂತ ಭಾರವಾದ ಭೂ ಪ್ರಾಣಿಗಳಾಗಿವೆ. ಅವುಗಳ ಭಾರೀ ಗಾತ್ರದ ಹೊರತಾಗಿಯೂ ಕಾಡೆಮ್ಮೆಗಳು ತಮ್ಮ ಕಾಲುಗಳ ಮೇಲೆ ತ್ವರಿತವಾಗಿ ಇರುತ್ತವೆ. ಅಗತ್ಯವಿದ್ದಾಗ ಅವರು ಗಂಟೆಗೆ 35 ಮೈಲುಗಳಷ್ಟು ವೇಗದಲ್ಲಿ ಓಡಬಹುದು. ಅವುಗಳ ಬಾಗಿದ ಚೂಪಾದ ಕೊಂಬುಗಳು 2 ಅಡಿ ಉದ್ದ ಬೆಳೆಯಬಹುದು. ಹೆಣ್ಣು ಹಸುಗಳು ಮತ್ತು ವಯಸ್ಕ ಗಂಡು ಗೂಳಿಗಳು ಸಾಮಾನ್ಯವಾಗಿ ಸಣ್ಣ ಪ್ರತ್ಯೇಕ ಬ್ಯಾಂಡ್ಗಳಲ್ಲಿ ವಾಸಿಸುತ್ತವೆ ಮತ್ತು ಬೇಸಿಗೆಯ ಸಂತಾನೋತ್ಪತ್ತಿ ಅವಧಿಯಲ್ಲಿ ಬಹಳ ದೊಡ್ಡ ಹಿಂಡುಗಳಲ್ಲಿ ಒಟ್ಟಿಗೆ ಸೇರುತ್ತವೆ. ಪುರುಷರು ಸಂಯೋಗದ ಹಕ್ಕುಗಳಿಗಾಗಿ ಯುದ್ಧಗಳನ್ನು ನಡೆಸುತ್ತಾರೆ, ಆದರೆ ಅಂತಹ ಸ್ಪರ್ಧೆಗಳು ಅಪರೂಪವಾಗಿ ಅಪಾಯಕಾರಿಯಾಗುತ್ತವೆ. 9 ತಿಂಗಳ ಗರ್ಭಾವಸ್ಥೆಯ ನಂತರ ಹೆಣ್ಣುಗಳು 1 ಕರುವಿಗೆ ಜನ್ಮ ನೀಡುತ್ತವೆ. ಕಾಡೆಮ್ಮೆಯು ಒಮ್ಮೆ ಗ್ರೇಟ್ ಪ್ಲೇನ್ಸ್ ಮತ್ತು ಉತ್ತರ ಅಮೆರಿಕಾದ ಹೆಚ್ಚಿನ ಭಾಗವನ್ನು ಆವರಿಸಿತ್ತು ಮತ್ತು ಬಯಲು ಪ್ರದೇಶದ ಭಾರತೀಯ ಸಮಾಜಗಳಿಗೆ ವಿಮರ್ಶಾತ್ಮಕವಾಗಿ ಪ್ರಮುಖವಾಗಿತ್ತು. 19ನೇ ಶತಮಾನದಲ್ಲಿ ವಸಾಹತುಗಾರರು ಆಹಾರ, ಕ್ರೀಡೆ ಮತ್ತು ಸ್ಥಳೀಯ ಅಮೆರಿಕನ್ನರ ಪ್ರಮುಖ ನೈಸರ್ಗಿಕ ಆಸ್ತಿಯನ್ನು ಕಸಿದುಕೊಳ್ಳಲು ಸುಮಾರು 50 ಮಿಲಿಯನ್ ಕಾಡೆಮ್ಮೆಗಳನ್ನು ಕೊಂದರು. ಒಂದು ಕಾಲದಲ್ಲಿ ಅಗಾಧವಾದ ಹಿಂಡುಗಳನ್ನು ಕೆಲವೇ 100 ಪ್ರಾಣಿಗಳಿಗೆ ಇಳಿಸಲಾಯಿತು. ಇಂದು ಕಾಡೆಮ್ಮೆಗಳ ಸಂಖ್ಯೆಯು ಸ್ವಲ್ಪ ಮಟ್ಟಿಗೆ ಮರುಕಳಿಸಿದೆ ಮತ್ತು ಸುಮಾರು 200 000 ಕಾಡೆಮ್ಮೆಗಳು ಸಂರಕ್ಷಿಸಲ್ಪಟ್ಟಿವೆ ಮತ್ತು ಅವುಗಳನ್ನು ತಮ್ಮ ಮಾಂಸಕ್ಕಾಗಿ ಬೆಳೆಸುವ ಜಾನುವಾರುಗಳಲ್ಲಿ ವಾಸಿಸುತ್ತವೆ. ಯೆಲ್ಲೋಸ್ಟೋನ್ನಲ್ಲಿ ಗಂಡು ಕಾಡೆಮ್ಮೆಗಳು ಸಂಯೋಗದ ಅವಕಾಶಕ್ಕಾಗಿ ಮುಖಾಮುಖಿಯಾಗಿ ಕಾದಾಡುತ್ತಿರುವಾಗ ಗೂಳಿಗಳ ಯುದ್ಧಕ್ಕೆ ಸಿದ್ಧರಾಗಿ ಮಹಿಳೆಯರೊಂದಿಗೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಂದಾದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.